ಉತ್ಪತ್ತಿ ಆಗ್ತದೆ. ಅದೇ ರೀತಿ ನಾವು ಸೃಷ್ಟಿ ಆಗ್ತೀವಿ. ನಮ್ಮಲ್ಲಿ ಎಲ್ಲ ಚೆನ್ನಾಗಿದೆ, ಈಗ ಕೈ ಕಾಲು ಪ್ರೊಡ್ಯೂಸ್ ಆಗಬೇಕು, ಮತ್ತೆ ಬಾಡಿ ಪ್ರೊಡ್ಯೂಸ್ ಆಗಬೇಕು, ಎಲ್ಲದಕ್ಕೂ ಒಂದೊಂದು ಜೀನ್ ಬೇಕು. ನಮ್ಮ ಮಿದುಳಲ್ಲಿ ಒಂದು ಜೀನ್ ಇದೆ, ನಾಲ್ಕು ಜೀನು ಸಾಮಾನ್ಯ ಮನುಷ್ಯನಲ್ಲಿ ಕರೆಕ್ಟ್ ಆಗಿದೆ. ನಮ್ದು ಮೂರು ಕರೆಕ್ಟ್ ಆಗಿದೆ, ಒಂದು ಜೀನ್ ಮಾತ್ರ ಸ್ಟಂಟ್ ಆಗಿದೆ. ಸ್ಟಂಟ್ ಅಂದ್ರೆ ಬಿರುಕು ಬಿಟ್ಟಿದೆ. ಯಾವ ಜೀನು ಬಿರುಕು ಬಿಟ್ಟಿರೋದು? ನಮ್ಮ ಯೋಚನೆ ಮತ್ತು ಭಾವನೆಯನ್ನ ಉತ್ಪತ್ತಿ ಮಾಡತಕ್ಕಂತ ಜೀನು ಬಿರುಕು ಬಿಟ್ಟಿದೆ. ಅಲ್ಲಿ ಏನಾಗಿದೆ, ಯೋಚನೆ ಮತ್ತು ಭಾವನೆ ಪ್ರೊಡ್ಯೂಸ್ ಮಾಡುವಂಥ ರಾಸಾಯನಿಕ ಪದಾರ್ಥಗಳು ಇದು ಬಿರುಕು ಬಿಟ್ಟಿರೋದ್ರಿಂದ, ಸ್ಟಂಟ್ ಆಗಿರೋದ್ರಿಂದ ಏನಾಗಿದೆ, ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ರಾಸಾಯನಿಕ ಪದಾರ್ಥಗಳ ಹೆಸರೇನಂದ್ರೆ ಎಂಡೋಫೈನ್, ಮತ್ತು ಇದು ವಿಶ್ವ ಆರೋಗ್ಯ ಸಂಸ್ಥೆದು ಡಿಕ್ಲರೇಷನ್, ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಬಹುದು. ಡೋಪಾಮೈನ್ ಸಾಮಾನ್ಯ ಮನುಷ್ಯನಲ್ಲಿ ಕರೆಕ್ಟ್ ಆಗಿದೆ. ನನ್ನಲ್ಲಿ ಚಿಕ್ಕದು ಬಿರುಕು ಬಿಟ್ಟಿರೋದ್ರಿಂದ ಯೋಚನೆ ಭಾವನೆ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ಅದು ಸರಿಯಾಗಿ ಉತ್ಪತ್ತಿ ಆಗದಿರೋದ್ರಿಂದ ಸಾಮಾನ್ಯ ಮನುಷ್ಯ ಯೋಚನೆ ಕ್ಲೀನ್ ಆಗಿ ಮಾಡಿ ಕಾರ್ಯ ಮಾಡ್ತಾನೆ. ನಾನೇನ್ ಮಾಡ್ಬಿಡ್ತಾ ಇದ್ದೀನಿ, ಕಾರ್ಯ ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತಾ ಇದ್ದೀನಿ. ಅದು ಬಿರುಕು ಬಿಟ್ಟಿರೋದ್ರಿಂದ ಈ ತರ ಎಫೆಕ್ಟ್ ಆಗ್ತಾ ಇರೋದು. ಯಾವುದೇ ಕಾರ್ಯ ಮಾಡಬೇಕಾದ್ರೆ ನಾನೇನ್ ಮಾಡ್ತಾ ಇದ್ದೀನಿ, ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಏನಾಗಿದೆ, ಯೋಚನೆ ಮಾಡೋ ಶಕ್ತಿ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ಏನಾಗ್ತೀರಿ ಆಗಿರ್ತೀವಿ, ಏನಾಗ್ತೀರಿ ಸಿಕ್ಸಾಕ್ ಇದೆ, ಸರಿಯಾಗಿ ಜೀನ್ ಇದೆ, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಜೀನು. ಎಂಡೋಫೈನ್ ಅನ್ನೋದು ಏನ್ ಮಾಡ್ತದೆ, ನಮ್ಗೆ ಯೋಚನೆ ಉತ್ಪತ್ತಿ ಮಾಡ್ತದೆ. ಈ ರಾಸಾಯನಿಕ ಪದಾರ್ಥ ನಮಗೆ ಥಿಂಕಿಂಗ್ ಪ್ರೊಸೆಸ್, ಯೋಚನೆ ಉತ್ಪತ್ತಿ ಮಾಡತಕ್ಕಂತ ರಾಸಾಯನಿಕ ಪದಾರ್ಥ. ಡೋಪಾಮೈನ್ ಅನ್ನೋದು ಭಾವನೆ ಉತ್ಪತ್ತಿ ಮಾಡತಕ್ಕಂತ ರಾಸಾಯನಿಕ ಪದಾರ್ಥ. ವಾಟರ್ ಟ್ಯಾಂಕ್ ತರ ಯಾವಾಗ ಚೆಲ್ತದೆ ಎಂಡೋಫೈನ್ ಮೇಲೆ ಕೇಳ್ತದೆ, ಅದು ಏರ್ದಾಗ ಏನ್ ಮಾಡ್ತೀನಿ, ಯೋಚನೆ ಮಾಡ್ಕೊಂಡು ಜಾಸ್ತಿ ಆದ ಮಲಗಿದ್ರೆ ಮಲಗೇ ಇರ್ತೀನಿ, ಕೆಲಸ ಮಾಡ್ತಾ ಇದ್ರೆ ಮಾಡ್ತೇ ಇರ್ತೀನಿ, ಸೋಮಾರಿತನ, ಜೀವನನೇ ಬೇಡ ಅನ್ನೋ ಬೇಸರತನ. ಎಂಡೋಫೈನ್ ಮೇಲೆ ಏರ್ದಾಗ ರಾಸಾಯನಿಕ ಪದಾರ್ಥ, ಎಂಡೋಫೈನ್ ರಾಸಾಯನಿಕ ಪದಾರ್ಥ ಮೇಲೆ ಏರ್ದಾಗ ಒಂಟಿತನ ಒಬ್ಬನೇ ನಡ್ಕೊಂಡು ಹೋಗ್ತಾ ಇರ್ತೀನಿ, ಅದ ಮೇಲೆ ಏರ್ತದೆ. ಅದೇರ್ದಾಗ ಈ ತರ ನನಗೆ ಈ ಯೋಚನೆ ಜಾಸ್ತಿ ಮಾಡಿ ಮಾಡಿ ಒಂಟಿತನ ಜಾಸ್ತಿ ಹೋಗ್ತೀನಿ, ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೆ ಇರ್ತೀನಿ. ನಂದೇ ಆದ ಒಂದು ಯೋಚನೆ ಫುಲ್ ಅದು, ವಾಟರ್ ಟ್ಯಾಂಕ್ ಫುಲ್ ಆಗಿ ಚೆಲ್ದಾಗ ಯೋಚನೆ ತರ ಮಾಡೋದ್ ಕೆಲಸ, ಏನೇನೋ ಯೋಚನೆ ಮಾಡ್ತೀನಿ, ಈ ಮನೆಯವರೇ ಬೇಡ, ಇದು ನನಗೆ ಇರಕ್ ಆಗ್ತಾ ಇಲ್ಲ ಇವ್ರ ಜೊತೆ. ಈ ತರ ನಿಮಗೆ ಎಂಡೋಫೈನ್ ಮೇಲೆ ಇರಬೇಕ ಮಾನಸಿಕ ಸ್ಥಿತಿ ಆ ಥರ ಅನಿಸ್ತದೆ, ಏನಕ್ಕಪ್ಪ ನನಗೆ, ಏನು ನಾನು ಯಾಕೆ ಹಿಂಗೆ ಆಗ್ತಾ ಇದ್ದೀನಿ, ಊರು ಬಿಟ್ಟು ಊರಲ್ಲಿ ಇದ್ದೀನಿ, ಯಾಕೆ ಹಿಂಗೆ ಆಗ್ತಾ ಇದೆ, ನಿಮಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಎಂಡೋಫೈನ್ ಜಾಸ್ತಿ ಏರೋದು ಮೇಲೆ ಕೇಳಿದಾಗ ನಿನಗೆ ಆ ಥರ ಬಾ ಯೋಚನೆ ಮಾಡೋ ಶಕ್ತಿನ ಕಳ್ಕೊತಾ ಇದ್ದೀನಿ.
ಯೋಚನೆ ಮಾಡಿ ಕಾರ್ಯ ಒಳ್ಳೆ ಕಾರ್ಯ ಮಾಡೋಕ್ಕಾಗ್ತಾ ಇಲ್ಲ, ಏನೇನೋ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ಹಿಂಗೆ ಆಗ್ಬಾರ್ದಾಗಿತ್ತು, ಹಿಂಗೆ ಆಗ್ಬೇಕಲ್ಲ, ಮುಂದಿನ ಸರಿ ಸರಿ ಆಗ್ತೀನಿ ಅಂತ ಇದೆ. ಮುಂದಿನ ಸರಿನೂ ಸರಿ ಆಗ್ತಾ ಇಲ್ಲ, ಅದೇ ಯೋಚನೆ. ಏನೇನೋ ನಂತರ ಏನಪ್ಪ ಚೆನ್ನಾಗಿರ್ತೇನೆ ಒಂದೊಂದು ಸರಿ, ಏನಕ್ಕೆ ಹಿಂಗೆ ಆಡ್ತಾ ಇದ್ದೇನೆ, ಮನೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆ ಜೀವಾಂಶ ಸ್ಪೆಂಟ್ ಆಗಿರೋದ್ರಿಂದ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ಒಂದೊಂದ್ಸರಿ ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ, ಒಂದೊಂದ್ಸರಿ ಇದು ಜಾಸ್ತಿ ಉತ್ಪತ್ತಿ ಆಗ್ತದೆ. ಇನ್ನು ಭಾವನೆ ಡೋಪಾಮೈನ್ ಅನ್ನೋದು ಇದು ಇಳಿಬಿಡ್ತದೆ, ಇದು ಕೆಳಗಿಳಿತದೆ. ಎಲ್ಲಾ ಬೇರೆ ಅನ್ನೋದು ಅರ್ಥ ಮಾಡ್ತಾರೆ. ಡೋಪಾಮೈನ್ ಅನ್ನೋದು ರಾಸಾಯನಿಕ ಪದಾರ್ಥ, ಏನ್ ಮಾಡ್ತದೆ ಅದು ವಾಟರ್ ಟ್ಯಾಂಕ್ ತರ ಚೆಲ್ತದೆ. ಯಾವಾಗ ಇದು ಕೆಳಗಿಳಿತದೆ, ಎಂಡೋಫೈನ್, ಎಂಡೋಫೈನ್ ಕೆಳಗೆ ಇಳಿದ ತಕ್ಷಣ ತಿರ್ಗಾ ಡೋಪಾಮೈನ್ ಮೇಲೆ ಇರ್ತದೆ. ಡೋಪಾಮೈನು ಏನ್ ಮಾಡ್ತದೆ, ನಮ್ಮ ಭಾವನೆಗಳನ್ನ ಉತ್ಪತ್ತಿ ಮಾಡತಕ್ಕಂತ ರಾಸಾಯನಿಕ ಪದಾರ್ಥ. ಎಮೋಷನಲ್ ಅಡಿಕ್ಷನ್, ಎಮೋಷನಲ್ ಬ್ಲ್ಯಾಕ್ ಮೇಲ್. ಸಡನ್ ಆಗಿ ಯಾರು ಏನು ಅನ್ನಂಗಿಲ್ಲ, ನನ್ನನ್ನು ನಾನು ಹಾಳು ಮಾಡ್ಕೊಳ್ಳೋದು. ಉದಾಹರಣೆಗೆ ಅಂದರೆ ನನ್ನ ಮಾಮಯ್ಯ ಏನಂತ, 10 ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ. ಮಗು ಆಡ್ತಾ ಇದೆ ಮಂಚದ ಮೇಲೆ, ಎಮೋಷನಲ್ ಭಾವನೆ ಮೇಲೆ ಇರೋದಾಗ ಏನು ಮಾಡ್ತೀನಿ, ಅಲ್ಲಿ ಯಾವುದು ಚೇರ್ ಐತೆ, ಅದೈತೆ ಇದೈತೆ, ಅದನ್ನ ತಂದು ಬಿಸಾಕಿಲ್ಲ. ಮಗು ಆಡ್ತಾ ಇರೋ ಮಗುನ ಎತ್ತಿ ಬಿಸಾಕಕ್ಕೆ ಹೋದೆ ನನ್ನ ಮಾಮಯ್ಯನ ಮಗುದ ಮೇಲೆ. ಆವಾಗ ಏನಂತ ಅರ್ಥ, ಡೋಪಾಮೈನ್ ಮೇಲೋಯ್ತು, ಸಡನ್ ಎಮೋಷನಲ್, ಆಮೇಲೆ ಯೋಚನೆ ಮಾಡೋ ಶಕ್ತಿ, ಅಯ್ಯೋ ನಮ್ಮ ಮಗುನೇ ಬಿಸಾಕೊಂಡಿದ್ನಲ್ಲಪ್ಪ ಇವತ್ತು ಓದ್ತಾ ಇದ್ದಾನೆ. ಇದು ಸತ್ಯ, ನಿಮ್ಮ ಹತ್ರ ಏನು ಕಟ್ಟ ಕತೆ ಒಂದು ಹೇಳಲ್ಲ ಆಧ್ಯಾತ್ಮಿಕತೆದ್ರಲ್ಲಿ, ನಿಮ್ಮನ್ನು ನಂಬಿಸ್ಬೇಕಂತ ಹೇಳ್ತಾ ಇಲ್ಲ. ಸಡನ್ ಆಗಿ ನೀವು ಹೇಳಿದ ಚಾನಲ್ ಹಾಕಿಲ್ಲ ಅಂದರೆ ಟಿ ವಿ ಹೊಡೆದ ಹಾಕ್ಬಿಡೋದು, ಅಯ್ಯೋ ಅಯ್ಯೋ ಟಿ ವಿ ತರತ್ತದೆ, ಅಷ್ಟು ಕಷ್ಟ ಅಲ್ಲಪ್ಪ, 1000 ಹಂಚ್ಬೇಕು, ಆಮೇಲೆ ಯೋಚನೆ ಮಾಡೋದು. ಸಡನ್ ಆಗಿ ಎಮೋಷನಲ್ ಭಾವನೆ ಮೇಲೆ ಇರ್ತದೆ, ಟಿ ವಿ ಹೊಡೆದ ಹಾಕ್ಬಿಡೋದು. ಏನಪ್ಪ ಇದು ಹಿಂಗೆ ಮಾಡ್ಬೇಕಲ್ಲ, ಎಟ್ಟಿ ಹೊಡ್ಬಿಡೋದು, ಅಯ್ಯೋ ಹೊಡಿಬಾರ್ದಾಗಿರ್ತಾರೆ, ಏನಾಯ್ತು ನಿಮಗೆ, ಸಡನ್ ಆಗಿ ಹಿಂಗೆ ಮಾಡ್ಬಿಡ್ತಾ ಇದ್ದೀನಲ್ಲ, ಹುಚ್ಚು ಕಾಲೇಗಳನ್ನ. ಈ ಡೋಪಾಮೈನ್ ಅನ್ನೋ ರಾಸಾಯನಿಕ ಪದಾರ್ಥ ನಿಮ್ಮ ಮಿದುಳಲ್ಲಿ ಹಂಗೆ ಮಾಡಿಸ್ತಾ ಇದೆ. ಇದು ಭಾವನೆ. ಕೋಪ ಬಂದ್ರೆ ಕೋಪದಲ್ಲೇ ಮುಳುಗಿರ್ತೀಯ, ಬೇಸರ ಆದ್ರೆ ಬೇಸರದಲ್ಲಿ ಇರ್ತೀಯ, ಯಾವುದೋ ಕೋಪ ಯಾರ ಮೇಲೆ ಆಗ್ತೀಯ. ಇದು ಡೋಪಾಮೈನ್ ರಾಸಾಯನಿಕ ಪದಾರ್ಥ ಮೇಲೆ ಇರ್ದಾಗ ಮಾಡೋ ತಪ್ಪು. ತಪ್ಪಲ್ಲ, ಅದು ರೋಗ ಮಾಡಿಸ್ತಾ ಇದೆ ನಿಮಗೆ, ಮನೆಯವ್ರಿಗೆ ಅರ್ಥ ಆಗ್ತಾ ಯಾಕೆ ಹಿಂಗೆ ಮಾಡ್ತಾ ಅವ್ರಿಗೆ. ಸಂಸ್ಥೆ ಏನ್ ಮಾಡ್ತು, ಇವ್ನು ಚೆನ್ನಾಗಿ ಮದುವೆ ಮಾಡಿದ್ರೆ ಮಕ್ಕಳೆಲ್ಲ ರೂಪಿಸ್ತಾನೆ, ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರ್ತಾನೆ, ಇವ್ನು ಅಮೂಲ್ ರೋಗಿ ಅಂತ ಹೆಂಗ್ ಕಂಡುಹಿಡಿಯೋದು, ಆರಾಮಾಗಿರ್ತಾನಲ್ಲ, ಎಲ್ಲ ಕೆಲಸ ಮಾಡ್ತಾನೆ ಸಾಮಾನ್ಯ ಮನುಷ್ಯನ ತರ, ಹೆಂಡತಿ ಮಕ್ಕಳ ಜೊತೆ ಎಲ್ಲ ಇರ್ತಾನೆ. ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ, ಹೆಂಡತಿ ಮಗು ಕೆಲಸ ಇಷ್ಟೇ. ಆದರೆ ಈ ಅಸಾಮಾನ್ಯ ಮನುಷ್ಯ ನಾನು ಹೆಂಗ್ ಕಂಡುಹಿಡಿದು, ಅಲ್ಪ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ 100 ಜನ ಮೂರಿಸಿದ್ರು. ನೂರು ಜನದಲ್ಲಿ ಇದ್ರಲ್ಲಿ ಅನುಭವ ಮಾಡಿ ಯಾರ್ಯಾರು ಹುಡುಗರು ಯಾರ್ಯಾರು ಕಂಡಿಡಿಯಲ್ಲ. ನೂರು ಜನದಲ್ಲಿ ಅವ್ರು ನಾಲ್ಕು ಕೂರಿಸಿದ್ರು, ಎಲ್ಲರಿಗೂ ನಾನು ತುಂಬಾ ಟೇಕ್ತೀನಿ. ಅಬ್ನಾರ್ಮಲ್ ಅಸಾಮಾನ್ಯ ಮನುಷ್ಯ ಹೆಂಗೆ ಅಂತ ಕಂಡುಹಿಡಿಯಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲ ಸಾಮಾನ್ಯವಾಗಿ ಇರ್ತಾ ಇದ್ರು. 30 ಜನ ಏನ್ ಮಾಡಿದ್ರು, 1990 ಕುಡಿದ್ರು. 39 ಜನ ಒಂದು ಕ್ವಾರ್ಟರ್ ಒಂದು ಬೇಕು ಅಷ್ಟೇ ಕುಡಿಯೋದು, ಅದ್ರ ಮೇಲೆ ನೀನು ಕೋಟಿ ಕೊಡ್ತೀನಿ ಅಂದ್ರೂ ಕುಡಿಯೋಲ್ಲ, ಅವರು ಎದ್ದು ಈ 21%
21% ಇದ್ರಲ್ಲ ಎಷ್ಟು 40 39 40 41% ಇನ್ನ 21% ಇದ್ರಲ್ಲ ಅವರು ಹುಡುದ್ರು ಹುಡುಕುಟ್ಟಿ ಡೋರ್ ಹತ್ರ ಹೋದ್ರು ತಿರುಗಾ ವಾಪಸ್ ಅಹಂಕಾರ ಯಾರು ಉತ್ತಾರಿಲ್ಲ
ಆ ಹೇಳಿದ ಪ್ರಕಾರನೇ ಇರಬೇಕಾಗಿತ್ತು. ಅರ್ಥ ಆಗ್ತಾ ಇದೆಯಾ ನಿಮ್ಗೀಗ? ಚಿಕ್ಕ ವಯಸ್ಸಿಂದಾನೇ ನೀವು ನೋಡ್ತಾ ಇದ್ದೀನಿ, ಏನಾದ್ರೂ ಸ್ವೀಟ್ಸ್ ಅನ್ನೋದು ಇದ್ದಿದ್ರೆ ಕದ್ದು ತಿನ್ಬಿಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಕ್ರೇವಿಂಗ್ ಜಾಸ್ತಿ, ಫಿಸಿಕಲ್ ಪಾರ್ಟ್ ಇದ್ದ ಗೊತ್ತಾಗ್ತದೆ. ಆಲ್ಕಾಲ್ ಬಂದ್ಮೇಲೆ ನಿನಗೆ ಹೈ, ನಿನಗೆ ಯಾವುದು ಖುಷಿ ಕೊಡ್ತದ ಅದನ್ನೇ ಮಾಡ್ತಾ ಇದ್ದಿದ್ದು ನೀವು ಚಿಕ್ಕ ವಯಸ್ಸಿಂದ. ಯಾವಾಗ ಆಲ್ಕಾಲ್ ಬಂತು ಆವಾಗ ಏನಾಯ್ತು ನಿನಗೆ, ಅದು ಖುಷಿ ಕೊಡಕ್ ಶುರು ಮಾಡ್ಬಿಡ್ತು. ನಿನ್ನ ಯೋಚನೆ ಭಾವನೆನ ಸಪ್ರೆಸ್ ಮಾಡಕ್ ಶುರು ಮಾಡ್ಬಿಡ್ತು. ಯಾರು ಬೇಡ ಇದೇ ನನಗೆ ಒಳ್ಳೇದು ಕೊಟ್ಬಿಟ್ರೆ ಸಾಕಪ್ಪ ಎಲ್ಲ ಮಾಡ್ಕೋಬಹುದು. ಇವೆಲ್ಲ ನನಗೆ ಮಾನಸಿಕ ಒತ್ತಡ ಟೆನ್ಷನ್ ತಡೆಯಕ್ಕಾಗ್ತಾ ಇಲ್ಲ. ಮಾನಸಿಕವಾಗಿ ನಾನೇನೇ ತೊಂದರೆ ಪಡ್ತಾ ಇದ್ದೀನಿ ಅದೆಲ್ಲ ಈಗ ಮಾಡ್ತಾ ಇರೋದೆ ಎಂಡೋಫೈನ್ ಮತ್ತು ಡೋಪಾಮೈನ್ ಅನ್ನೋ ರಾಸಾಯನಿಕ ಪದಾರ್ಥ ನನಗೆ ಸರಿಯಾದ ಉತ್ಪತ್ತಿ ಆಗ್ತಾ ಇಲ್ಲ. ನಿಂಗೇ ಇದ್ದಿದೆ ಇದು, ಇದು ಸರಿಯಾದ ಉತ್ಪತ್ತಿ ಆಗಲ್ಲ. ಅದಕ್ಕೆ ನಮ್ಗೆ ಇನ್ನೊಬ್ರು ಮಾರ್ಗದರ್ಶಿ ಬೇಕೇ ಬೇಕು. ಹಾಲು ಕಳೆದುಕೊಂಡ ಬಿಟ್ಟು ಕದೇ ಹೇಳ್ತಾರೆ, ಹಾಲು ಕಳೆದುಕೊಂಡ ವ್ಯಕ್ತಿಗಳ ಹೊಸ ಕಾಲಗಳು ಎಂದೂ ಬರಲ್ಲ. ಬರ್ತದ ಇದಾಗಿರೋದು ಏನು ಮಾಡೋಕ್ಕಾಗಲ್ಲ. ಹುಟ್ಟಿದ್ದೀವಿ ಈ ಥರ, ನಾವಿರೋ ತನಕ ಇದೇ ಥರ ಇರ್ತದೆ. ಮಿದುಳು ಇವತ್ತು ಅಷ್ಟೇ ನಾಳೆ ಅಷ್ಟೇ ಇರೋ ಹೋಗೋವರೆಗೂ ಅಷ್ಟೇ, ಹುಟ್ಟು ಗುಣ ಸುಟ್ಟು ಬಿಡಲ್ಲ ಅಂತಲ್ಲ. ಅದಕ್ಕೆ ನಮ್ಮ ಸಾಮಾನ್ಯ ಜೊತೆ ನಾವು ಜೀವನ ಮಾಡಕ್ ಆಗ್ತಾ ಇಲ್ಲ, ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ನಮ್ಮ ನಾವು ಅರ್ಥ ಮಾಡ್ಕೊಳ್ಳೋದು. ನಮ್ಮ ತಂಗಿ ನಮ್ಮ ಸಾಮ ಅವ್ರು ಸಾಮಾನ್ಯ ಯೋಚನೆ ಮಾಡಿ ಒಳ್ಳೆ ನಾನೇ ಇಷ್ಟರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ನಮ್ಮ ರೋಗ ಪ್ರೋಗ್ರೆಸ್ ಆಗ್ತಾ ಇರ್ತದೆ. ಇದು ಏನಾಗ್ತದೆ ದಿನನಿತ್ಯ ಬೇಗನೆ ಇರ್ತದೆ, ಪ್ರೋಗ್ರೆಸಿವ್ ಇಲ್ನೆಸ್ ಬಿಟ್ರೆ ಪ್ರೋಗ್ರೆಸ್ ಜಾಸ್ತಿ ಆಗ್ತದೆ. ಬೆಳೆಯುತ್ತಿರುವ ನಿರಂತರವಾಗಿ ಬೆಳೆಯುತ್ತಿರುವ ರೋಗ ಮೀಸೆ ಇದ್ರೆ ನಾವು ಬಂದ ಕಟ್ ಮಾಡ್ಬೇಕು, ಇಲ್ಲಾಂದ್ರೆ ಡೈಲಿ ಇದನ್ನ ಅರೆಸ್ಟ್ ಮಾಡ್ಬೇಕು, ಕಟ್ ಮಾಡ್ಬೇಕು. ನಿರಂತರವಾಗಿ ಕಡಿತನೆ ಇರುತ್ತದೆ. ಇದು ವಾಸಿ ಆಗದೆ ಇರೋ ಹಾಗೆ ವಾಸಿ ಆಗ ಮೆಡಿಸಿನ್ ಕಂಡುಹಿಡಿದಿಲ್ಲ. ಕಂಡುಹಿಡಿದು ಮೆಡಿಸಿನ್ ಕೊಡಕ್ ಹೋದ್ರೆ ಏನಾಗ್ತದೆ ನಾವೇ ಇಲ್ಲ. ಅದಕ್ಕೆ ಎಷ್ಟೋ ಜನ ಮೀಮಾಂಸ ಹಾಕ್ಕೊಡ್ತಾರೆ, ಮೀಮಾಂಸ ಏನು ಕೊಡತ್ತೆ ಇಲ್ಲ. ಯಾವ್ಯಾವ ಟ್ಯಾಬ್ಲೆಟ್ಸ್ ಇರೋ ಮೆದುಳನ್ನು ಆನ್ ಮಾಡ್ಬೇಕು. ಮಾನಸಿಕವಾಗಿ ಯಾವ ಥರ ಆಗಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ನಾನು ಮುಂದಿನ ಪಾಠ ಹೋಗ್ತೀನಿ. ದೈಹಿಕವಾಗಿ ಮಾನಸಿಕವಾಗಿ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಎಲ್ಲ ಸರಿ ಇದೆಯಾ? ನಿಮ್ಗೆ ಆಗಿದೆಯಾ, ಅನ್ನಿಸ್ತಾ ಇದೆಯಾ, ಆಗ್ತಾ ಇದೆಯಾ? ಇನ್ನೂ ಏನಾಗಿದೆ ನಮ್ಗೆ ದೈಹಿಕವಾಗಿ ಯಾವ ಥರ ಇದೆ? ಎಲ್ ನನ್ನ ದೇಹದೊಳಗೆ ಹೋದ್ರೆ ಸಾಮಾನ್ಯ ಮನುಷ್ಯ ಕುಡಿದ್ರೆ ಏನಾಗ್ತದೆ, ಅಸಾಮಾನ್ಯ ಮನುಷ್ಯ ನಾನು ಕುಡಿದ್ರೆ ಏನಾಗ್ತದೆ ಅರ್ಥ. ದೇಹದಲ್ಲಿ ಬೆರೆತು ರಕ್ತದಲ್ಲಿ ಬೆರೆತು ಡೈರೆಕ್ಟ್ ಬ್ರೈನ್ ಸೆಲ್ಸ್ ಹೊಡೀತದೆ. ನಾನು ಕುಡಿದ
ಇವ್ರಿಗೆ ಆ ಥರ ಅಲ್ಲ, ಇವ್ರ ಬ್ರೈನ್ ಸೆಲ್ಸ್ಗೆ ಏನು ಎಫೆಕ್ಟ್ ಆಗಲ್ಲ. ಇಲ್ಲಿ ಗ್ಲೂಕೋಸ್ ಸುಕ್ರೋಸ್ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಕ್ಲೀನ್ ಆಗಿ ಜೀರ್ಣ ಆಗ್ತದೆ. ನನಗೆ ಜೀರ್ಣ ಆಗೋ ಸ್ಥಿತಿ ಇಲ್ಲ, ಯಾಕಂದ್ರೆ ಅಸಿಟಾಲ್ಡಿಹೈಡ್ ಅನ್ನೋ ಒಂದು ವಿಷ ಪದಾರ್ಥ ಉತ್ಪತ್ತಿ ಆಗ್ತದೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೊಂದು ಸ್ವಲ್ಪ ಕುಡಿಯೋಣ, ಇನ್ನೊಂದು ಸ್ವಲ್ಪ ಕುಡಿಯೋಣ ಅಂತ ಅನ್ನಿಸ್ತದೆ. ದೇಹದಲ್ಲಿ ರಕ್ತದಲ್ಲಿ ಭರ್ತಿ, ಫಿಸಿಕಲ್ ಕ್ರೇವಿಂಗ್, ದೈಹಿಕವಾಗಿ ಬೇಕು ಬೇಕು ಅನ್ನಿಸ್ತದೆ. ಡೈರೆಕ್ಟ್ ಬ್ರೈನ್ ಸೆಲ್ಸ್ ಹೊಡೆದ್ರೆ ಏನ್ ಮಾಡ್ತೀನಿ, ಕಡೆಪ ಮನೆಗೆ ಹೋಗ್ಬಿಟ್ಟು ಒಂದು ನೈಟ್ ಹೊಡ್ಕೊಂಡು ಬಂದ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅನ್ಕೊಂತೀನಿ, ಯಾವಾಗ ಯೋಚನೆ ಮಾಡ್ತೀನಿ ಅಷ್ಟೇ. ಬಾಕಿ ಗೇಟ್ ಬಾಕಿ ಹತ್ರ ಹೋಗ್ತಿದ್ದಂಗೆ ಒಂದು 50,000 ರೂಪಾಯಿ ಏನಾದ್ರು ಕೇಳಿರುತ್ತೆ ಬಿಸ್ನೆಸ್ ಹಾಕ್ತಾ ಇರ್ತದೆ. ಮೆಂಟಲ್ ಪಾರ್ಟ್ ಯಾವ ಥರ ಹೇಳ್ತದೆ, ಇನ್ನೊಂದು 91 ಪಾರ್ಟ್ ಹಾಕೋಬಂದ್ರೆ ನಾನು ಇವತ್ತು ಗಲಾಟೆ ಮಾಡಿ ದುಡ್ಡಿಸ್ಕೋಬಹುದು. ಮಾನಸಿಕ ಸ್ಥಿತಿ ಹಂಗೆ ಹೇಳ್ತಾ ಇದೆ, ಬಾಡಿ ಬೇಡ ಅಂತಿದೆ, ಸಾಕು ಊಟ ಮಾಡಿ ಮಲ್ಕೊಳ್ಳೋಣ ಅಂತ ದೈಹಿಕ ಹಿಂಗೆ ಹೇಳ್ತದೆ. ಮಾನಸಿಕವಾಗಿ ಸರಿ ಇಲ್ವಲ್ಲ, ನೀವು ಯಾವುದು ಸ್ಥಿರತೆ ಮಾಡಕ್ ಆಗ್ತಾ ಇಲ್ಲ, ಏರಪ್ಪ ಹೇಳಿ, ಮನೆಯವ್ರು ಗೊತ್ತಿಲ್ಲ, ಮನೆಯವ್ರಿಗೆ ಅರ್ಥ ಆಗಲ್ಲ ಮಿದುಳಿನ ತರ ಆಗಿದೆ ಅಂತ. ಯಾಕೆ ಹಿಂಗೆ ಕುಡಿತಾನೆ, ಯಾಕೆ ಹಿಂಗೆ ಕುಡಿತಾನೆ ಅಷ್ಟೇ ಗೊತ್ತು, ಕಾರಣ ಬೇಕು ನನಗೆ. ದೈಹಿಕ ನಾನು ಮನೆಯಲ್ಲಿ ಶುರು ಮಾಡಿದ್ರೆ ವಿತ್ಡ್ರಾಲ್ ಆಗುತ್ತೆ. ದೇಹ ಕೇಳಿದ್ರೆ ಮಾನಸಿಕ ಬೇಡ ಅಂತದೆ, ಮಾನಸಿಕ ಕೇಳಿದ್ರೆ ದೇಹ ಬೇಡ ಅಂತ. ಅದ್ರಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇದ್ದೀನಿ, ಕಳ್ಳತನ ಮಾಡ್ತಾ ಇದ್ದೀನಿ, ಭಯ ಬೀಳ್ತಾ ಇದ್ದೀನಿ, ಏನಾಗ್ಬಿಟ್ಟು 30,000 ಎತ್ಕೊಂಡ್ಬಿಟ್ಟಿದ್ದೀನಿ ನೀರಿಂದ ಸಿಡಿದು ಸಿಕ್ಕಿದ್ರೇನು ಎಲ್ಲ ಖರ್ಚು ಮಾಡ್ಬಿಟ್ಟಿದ್ದೀನಿ, ದೋಸ್ತಗಳಿಗೆ ಅವ್ರಿಗೆಲ್ಲ ಖರ್ಚ್ಬಿಟ್ಟಿದ್ದೀನಿ. ಲೈಫ್ ಗ್ಯಾಮ್ಲಿಂಗು ಅವು ಇವು ಅಡಿಕ್ಷನ್ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ, ಖರ್ಚು ಮಾಡ್ಬಿಟ್ಟಿದ್ದೀನಿ, ಏನಪ್ಪ ಮಾಡೋದು ಭಯ. ಸುಳ್ಳೇ ನಾನು ಎತ್ಕೊಂಡಿಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ, ವ್ಯಕ್ತಿ ಮೇಲೆ ಆಡ್ ಮಾಡ್ತಾ ಇದ್ದೀನಿ, ದೇವ್ರ ಮೇಲೆ ಆಡ್ ಮಾಡ್ತಾ ಇದ್ದೀನಿ. ಇದ್ರ ಪರಿಣಾಮ ಏನಾಗ್ತದೆ ಅಂತ ಗೊತ್ತಿಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ. ಮಾನಸಿಕ ದೈಹಿಕ ಎರಡು ಸರಿಯಾಗಿಲ್ಲ, ಅದರಿಂದ ಏನಾಗಿದೆ, ಈ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಏನಾಯಿತು, ಸೊನ್ನೆ, ಆಧ್ಯಾತ್ಮಿಕ ಪತನ ಆಯಿತು. ಪತನ ಆಯ್ತಾ ಇಲ್ವ ಸರ್? ಒಂದು ಮದುವೆ ಆದ್ರೆ ಹೋಗಲ್ಲ, ಒಂದು ಸಂಬಂಧಿಕರಂದ್ರೆ ಹೋಗಲ್ಲ, ಯಾರಿಗೂ ತಲೆ ಕೊಟ್ಟು ಮಾತಾಡಲ್ಲ, ಹೆಸರು ಮಾತ್ರ ತಗ್ಗಿ ಮದುವೆ ಕಾರ್ಡ್ ಕೊಡಕ್ಕೆ ಹೋಗಿದ್ದೀನಿ. ಪಟ್ಟಣದ ಮಗ ನಂಜಪ್ಪ ಬಂದವನೆ, ಸೈಡ್ ಹೋಗಿ ಏನ್ ಹೇಳ್ತಾವನೆ, ಏ ಹುಷಾರು 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 ಎಲ್ಲ, ಯಾಕೆ ಎಲ್ಲಿ ಎತ್ಕೊಂಡು ಹೋಗ್ಬೇಕು, ಆಧ್ಯಾತ್ಮಿಕ ಪತ್ತೆ ಇಲ್ಲ, ಮರ್ಯಾದೆ ಇಲ್ಲ, ದೊಡ್ಡವ್ರು ಚಿಕ್ಕವ್ರ ಗೌರವ ಕೊಡ್ತಾ ಇಲ್ಲ, ಏ ಹೋಗಲ್ಲ ಬಾರಲ್ಲು ಅಲ್ಕಲ್ಕ ಮಾತ್ ಬೈತಾ ಇದ್ದೀನಿ. ಈ ರೋಗ ನಿಮಗೆ ಸ್ಪಿರಿಚುವಲ್ ಬ್ಯಾಂಕ್ ಸೊನ್ನೆ, ಸಾಲಗಳು ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಇವಾಗ ದೈಹಿಕ ಮತ್ತು ಮಾನಸಿಕ ಎರಡು ಸೃಷ್ಟಿಮಾಡಿದ ನಮ್ಗೆ ಸರಿಯಾಗಲ್ಲ. ಸಾಮಾನ್ಯ ಮನುಷ್ಯ ಪ್ರೊಡ್ಯೂಸ್ ಆಗ್ತದೆ, ಅವನು ಆರಾಮಾಗಿ ಹೆಂಡತಿ ಮಕ್ಕಳು ಕೆಲಸ ಅಷ್ಟೇ, ಅವ್ನು ಯೋಚನೆ ಮಾಡಿ ಕಾರ್ಯ ಮಾಡ್ತಾನೆ, ಅಂದ್ರೆ ಅದು ಆಗ್ತಾ ಇಲ್ಲ. ಸ್ಪಿರಿಚುಯಾಲಿಟಿ ಏನಾಯ್ತು, ವ್ಯಕ್ತಿತ್ವ ಕೆಟ್ಟ ವ್ಯಕ್ತಿತ್ವ ಆಯ್ತು. ಕೆಟ್ಟ ವ್ಯಕ್ತಿತ್ವ ಏನಾಯ್ತು ಅಂತ ನಿಮ್ಗೆ ಅರ್ಥ ಆಗ್ತಿದೆ ಈಗ?
ಪೀಸ್ ಆಯಿತು. ಯಾರು ಏನೋ ಅರ್ಥ ಮಾಡ್ಕೊಂತಿಲ್ಲ, ಚೆನ್ನಾಗಿರುತ್ತೆ ಒಂದ್ಸರಿ ರುಚಿನಂಗೆ ಆಗ್ತಾವೆ ಹೇಳ್ರಿ, ಸರಿನಾ ಇಲ್ವಾ? ಸರ್ ಕೆಟ್ಟ ವ್ಯಕ್ತಿತ್ವ ಏನಾಗುತ್ತೋ ಅದನ್ನ ಒಳ್ಳೆ ವ್ಯಕ್ತಿತ್ವಕ್ಕೆ ಬದಲಾವಣೆ ಆಗ್ಬೇಕು. ಯಾಕೆ ಸರಿಪಡಿಸ್ಕೊಂತೀರ? ದೈಹಿಕ ಮಾನಸಿಕ ಸರಿ ಇಲ್ಲದೆ ಇರೋದ್ರಿಂದ ನಮ್ಮ ವ್ಯಕ್ತಿತ್ವ ಏನಾಯ್ತು? ಕೆಟ್ಟದಾಗೋಯ್ತು. ಕೆಟ್ಟ ವ್ಯಕ್ತಿತ್ವನ ಒಳ್ಳೆ ವ್ಯಕ್ತಿತ್ವಕ್ಕೆ ಯಾವ ರೀತಿ ಬದಲಾಯಿಸ್ಕೊಂತೀರಾ? ವ್ಯಕ್ತಿತ್ವ ಬದಲಾವಣೆ ಆದ್ರೆ ಏನಾಗ್ತದೆ? ದೈಹಿಕವಾಗಿ ರೆಡಿ ಆಗ್ತೀವಿ, ಮತ್ತು ಮಾನಸಿಕವಾಗಿ ಸ್ವಲ್ಪ ಸ್ವಲ್ಪ ಟೈಮ್ ತಗೊಳುತ್ತೆ. ಆರು ತಿಂಗಳು ವರ್ಷ ಪ್ರೋಗ್ರಾಮ್ ಮಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ನಮಗೆ ಒಳ್ಳೆ ವ್ಯಕ್ತಿತ್ವ ಹೊರಗಡೆ ಇನ್ನೂ ಹಾಳಾಗ್ತೀವಿ. ರಾಕ್ ಬಾಟಮ್ ಕೀಳು ಮಟ್ಟ ಇನ್ನೂ ಕೆಳಗೊಂಡೋಗ್ತೀವಿ. ಯೋಚನೆ ಮಾಡೋ ಶಕ್ತಿ ಇಲ್ಲ, ಭಾವನೆ ಸ್ವೀಕರಿಸ ತಾಳ್ಮೆ ಎಲ್ಲ ಕಳ್ಕೊಂಡಿದ್ದೀವಿ. ಅಲ್ಲಿ ಏನಾಯ್ತು, 72 ಗುಣದೋಷಗಳು ನಮಗೆ ಬಂದು ಅಂಟಾ ಕುಂತು. ಕೆಟ್ಟ ವ್ಯಕ್ತಿತ್ವ 72 ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಎಲ್ಲ ಬದಲಾಯಿಸ್ಕೋಬೇಕು ನಾವು, ಟ್ರಾನ್ಸ್ಫರ್ ಮಾಡಬೇಕು ಒಳ್ಳೆಯದಕ್ಕೆ. ಗುಣದೋಷಗಳು ಜಸ್ಟಿಫಿಕೇಶನ್ ಇದು ಸರಿ ಅದನ್ನು ಬಂದು ಮಾಡೋದು ಎಲ್ಲ ಗುಣದೋಷ. ಈ ಗುಣದೋಷಗಳನ್ನ ಸರಿಪಡಿಸ್ಕೊಂಡ್ರೆ ನೀನು ಆಧ್ಯಾತ್ಮಿಕ ಕೆ ಪಿ ಮದರ್.